ಶ್ರೀ ಗುರುವೆ ಸತ್ರೂಪಶುಭ ಕಲಿ ಶ್ರೀ ಗುರು ಚಿತ್ರೋಪದಿ ನಮರಿ ಶ್ರೀ ಗುರುವೆ ಆನಂದ ಕನಕರಿ ನಿತ್ಯ ಜ್ಞಾನ ಧನಿ ಶ್ರೀ ಗುರುವೆ ಪರಿಪೂರ್ಣ ಸೂಕರುಣಿ ಶ್ರೀ ಗುರುವೆ ಶಿಷ್ಯರಿಗೆ ನೀ ಪುಣಿ ಶ್ರೀ ಗುರುವೆ ಸಚ್ಚಿದಾನಂದ ಸ್ವರೂಪ ಶ್ರೀ ಸಿದ್ಧಾರೂಢಯತೀಶ್ವರ ಚಿನ್ಮೂತ್ರಾಂಕಿತ ಶೋಭಿತ ನಿಜ ತತ್ವಾರ್ಥ ಬೋಧಕ ಶಿಷ್ಯ ವೃತ್ತಾಪಹಾರಕಂ ನಿತ್ಯಾನಂದಪ್ರದಾಯಕಂ ಬ್ರಹ್ಮಾಭಿನ್ನಾತ್ಮಸ್ವರೂಪಂ ಮದ್ಗುರು ಶ್ರೀ ಶಿವಾನಂದ ಭಾರತೀಶಂ ಭಕ್ತಿಪುರಸ್ಸರಾತ್ ನಮಾಮ್ಯಹಂ ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗ ದೇಹ ಸಂಘವಾಗಲಿ ಸಂಘವಾಗಲಿ ಸಾಧು ಸಂಘವಾಗಲಿ ಓಂ ತತ್ಸತ್ ಪರಬ್ರಹ್ಮೇ ನಮಃ ಅದ್ವೈತ ಸಾರ್ವಭೌಮ ಸುಜ್ಞಾನ ಚಕ್ರವರ್ತಿ ಪರಶಿವನ ಪರಾವತಾರಿ ಗುರುಕುಲ ಭಾಸ್ಕರ ಜಗದ್ಗುರು ಸಿದ್ಧಾರೂಢಯತಿರಾಜನ ತಾತಾರೂಢದ ಪವಿತ್ರ ಪಾದಾರವಿಂದಗಳಲ್ಲಿ ದೀರ್ಘದಂಡ ನಮಸ್ಕಾರೋಪ ಮಂಗಲವನ್ನು ಅವಧೂತರಲ್ಲಿ ಶ್ರೇಷ್ಠರಾಗಲ್ಪಟ್ಟಂತಹ ಈ ಆಶ್ರಮದ ಸಂಸ್ಥಾಪಕರಾದ ಶಿವರಾಮ ಅವಧೂತರ ಶ್ರೀಪಾದ ಮಂಗಳಿ ನತಮಸ್ತಕನಾಗಿ ಅವರ ಕರಕಮಲ ಸಂಜಾತರಾಗಿ ಗುರುಮೂರ್ತಿ ಗುರುವಾದ ಪರಮ ಶರಣರ ಶ್ರೀಕರಣಕ್ಕೆ ನಮೋ ನಮೋ ಎಂಬೆನೋ ಎಂಬಂತೆ ಗುರುಮೂರ್ತಿ ಗುರುವಾಗಿರತಕ್ಕಂಥ ಸದ್ಗುರು ಶಿವಶರಣಾನಂದ ಅವಧೂತರ ಶ್ರೀಪಾದ ಪದ್ಮಗಳಿಗೆ ನಮನಗಳನ್ನು ಸಮರ್ಪಣ ಮಾಡಿ ಪರಮ ಪೂಜ್ಯ ಕಟ್ಟೆ ಬಸವಾನಂದ ಯತೀಶ್ವರರ ಶ್ರೀಪಾದ ಪದ್ಮಗಳಿಗೂ ಈ ಎಲ್ಲ ಕಾರ್ಯಕ್ರಮಗಳ ಅವ್ಯಕ್ತ ರೂಪದಿಂದ ಸನ್ನಿಧಾನ ಸ್ಥಾನವನ್ನು ವಹಿಸಿಕೊಂಡು ಪ್ರತಿ ವರ್ಷ ನಮಗೆಲ್ಲ ದರ್ಶನ ಅಷ್ಟವಚನಗಳ ಭಾಗ್ಯವನ್ನು ಕರುಣಿಸುತ್ತಾ ಬಂದಿರುವ ವಿಶ್ವಗುರುಂಬಿ ಸಾಧು ಚಕ್ರವರ್ತಿ ಓಂಕಾರ ಸ್ವರೂಪ ಮಾತೃಹೃದಯ ಮಹಾನ್ಗುರು ಅಪ್ಪಾಜಿಯವರ ಶ್ರೀಪಾದ ಪದ್ಮಗಳಿಗೆ ನತಮಸ್ತಕನಾಗಿ ಹಾಗೆಯೇ ಶ್ರೀಮಠದ ಅಧಿಪತಿಗಳು ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ವಿದ್ಯಾವಾರಿಧಿಗಳು ಸದ್ಗುರು ನಿಧಿಗಳಾದ ವಿದ್ಯಾನಂದ ಭಾರತಿ ಮಹಾಸ್ವಾಮಿಗಳವರ ಶ್ರೀಪಾದ ಪದ್ಮಗಳಿಗೆ ಅನಂತ ಅನಂತ ವಂದನೆಗಳನ್ನು ಸಮರ್ಪಣ ಮಾಡಿ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ರಾಮಾನಂದ ಮಹಾಸ್ವಾಮಿಗಳವರನ್ನೇ ಮೊದಲುಕೊಂಡು ವೇದಿಕೆಯಲ್ಲಿ ಸುಖಾಸಂದರಾಗಿರುವ ಪೂಜ್ಯದ ಪಾದ ಚರಣಾರ್ಥಗಳಿಗೆ ವಂದನೆಗಳನ್ನು ಸಮರ್ಪಣ ಮಾಡಿ ಅತ್ಯುತ್ತಮ ರೀತಿಯಿಂದ ತಮ್ಮ ಭಕ್ತಿ ಸಂಗೀತದ ಸೇವೆಯನ್ನು ಭಜನೆ ಸೇವೆಯನ್ನು ಸಲ್ಲಿಸಿದ ಎಲ್ಲ ಕಲಾ ಕೋವಿದರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಣ ಮಾಡಿ ಗುರುಬಂಧುಗಳಾದ ತಮಗೆಲ್ಲರಿಗೂ ಶರಣಾರ್ಥಿಗಳನ್ನು ಸಮರ್ಪಣ ಮಾಡಿ ಸದ್ಗುರುದೇವರ ಕೃಪಾಶೀರ್ವಾದದ ಬಲದಿಂದ ಒಂದೆರಡು ಮಾತುಗಳನ್ನು ಮಾತನಾಡುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಪುಣ್ಯಾತ್ಮರೇ, ನಮ್ಮ ದೇಶದಲ್ಲಿ ನಾಳೆ ಹೋಗಿರತಕ್ಕಂಥ ಅನಂತ ಋಷಿಗಳು ಮುನಿಗಳು ಮನುಗಳು
ಮಹಾತ್ಮರು ತಮ್ಮ ಜೀವನದಲ್ಲಿ ಕಾಣುವ ದೊಡ್ಡ ಅನುಭವವನ್ನು ಪದ್ಯರೂಪದಿಂದ, ವಚನ ರೂಪದಿಂದ, ಶ್ಲೋಕ ರೂಪದಿಂದ, ಮಂತ್ರ ರೂಪದಿಂದ, ದೋಹಗಳ ರೂಪದಿಂದ ನಮ್ಮ ಅನುಭವವನ್ನು ಏನು ಮಾಡಿದ್ರು ಸಾಹಿತ್ಯ ರೂಪವಾಗಿ ಬರೆದಿದ್ದು ನಮಗೆ ಮಹದೋಪಕಾರವನ್ನು ಮಹಾತ್ಮರು ಮಾಡಿಕೊಂಡು ಬಂದಿದ್ದಾರೆ ಅಂತ. ಮಹಾತ್ಮರ ಬಗ್ಗೆ ಇವತ್ತು ಒಂದು ಸುಂದರವಾಗಲ್ಪಟ್ಟಂಥ ಒಂದು ಶ್ಲೋಕವನ್ನು ಮಹಾತ್ಮರು ಉಪದೇಶವನ್ನು ಮಾಡ್ತಾರೆ. ನಮ್ಮ ಜೀವನದಲ್ಲಿ ನಾವು ಏನನ್ನು ಬಿಡಬೇಕು, ಏನನ್ನು ಹಿಡಿಬೇಕು, ಏನನ್ನು ಮಾಡಬೇಕು, ಏನನ್ನು ತಿಳಿಬೇಕು ಅಂತಕ್ಕಂಥ ಈ ನಾಲ್ಕು ಮಾತುಗಳನ್ನು ಈ ಸುಂದರವಾದ ಶ್ಲೋಕದಲ್ಲಿ ಉಪದೇಶವನ್ನು ಮಾಡ್ತಾರೆ. ದುರ್ಜನ ದುರ್ಜನರು ಅಂತೇಳಿ ಜಗತ್ತಿನೊಳಗೆ ಅದಾರು ಮೊದಲೇನು ಮಾಡುವಂಥದ್ದೇ ಅವರ ಸಂಘವನ್ನು ಮೊದಲು ಬೇಡ. ಇದು ಮೊದಲೇ ಮಾತು ಹೆಂಗ ಬೇಡ ಅಂತಂದ್ರೆ ಜೀವನದಲ್ಲಿ ನಿನಗವರು ಎಂದೂ ಭೇಟಿ ಆಗಿರಬಾರ್ದು. ಒಂದು ಆನೆ ಬಂತು ಅಂದ್ರೆ ಒಂದು ಒಂದು ಸಾವಿರಗಳದ್ದು ಹೋಗ್ಬೇಕಂತ ಆನೆ ತಿರುಗಿ ಬಂತು ಅಂದ್ರೆ ಒಂದು ಕೋಡಿನ ಪ್ರಾಣಿ ಎತ್ತು ಅಥವಾ ಎಮ್ಮೆ ಬಂತು ಅಂತಂದ್ರೆ ಒಂದು ನೂರು ಮಾರು ದೂರ ಸರಿ. ಕುದುರೆ ಬಂತು ಅಂತಂದ್ರೆ ಒಂದು ಐವತ್ತು ಮಾರು ದೂರ ಸರಿ. ಒಬ್ಬ ದುರ್ಜನ ಎದುರಿಗೆ ಬರ್ತಾನೆ ಅಂದ್ರೆ ಎಷ್ಟು ದೂರ ಸರಿಬೇಕು ಅಂತಂದ್ರೆ ಒಟ್ಟ ನೀ ಅವನ ಕಣ್ಣಿಗೆ ಕಂಡಿರಬಾರದು ಅಷ್ಟು ದೂರ ಇರಪ್ಪ ಅಂತ ಹೇಳ್ಬಿಟ್ಟು ಅವ್ನು ಇಷ್ಟೇ ಅಂತ ಹೇಳ. ಹಾಗೆ ರಾತ್ರಿಯನ್ನ ಹುಡುಕಾಡು ನೀ ಅವನ ಕಣ್ಣಿಗೆ ಬಿದ್ದಿರಬಾರದು ಅಷ್ಟು 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 ದೂರ ಏನು ಮಾಡು ಅಂದ್ರೆ ಆ ದುರ್ಜನ ಸಂಘದಿಂದ ಇರಪ್ಪ. ಕಾರಣ ಏನು ಅಂತಂದ್ರೆ ದುರ್ಜನ ಇವರು ಹೆಂಗಿದ್ದಂಗೆ ಅಂತಂದ್ರೆ ದಾಸ ಸಾಹಿತ್ಯಗಳು ದುರ್ಜನರ ಬಗ್ಗೆ ಒಂದೆರಡು ಮಾತನ್ನು ಬರ್ಕೊಂಡು ಬರ್ತಾರೆ. ಈ ದುರ್ಜನಿ ಲೋಕದೊಳಗೆ ಹೆಂಗಿರ್ತಾರೋ ಅಂತಂದ್ರೆ ಒಂದು ಜಾಲಿ ಮರ ಇದ್ದಂಗಂತ. ಜಾಲಿ ಮರ ಅಂತಿರಲಿಲ್ಲ ನೀವು, ಜಾಲಿ ಮರ ಇದ್ದಂಗಂತ ದುರ್ಜನರು. ಬಿಸಿಲಲ್ಲಿ ಮಳಲಿ ಬಂದವರಿಗೆ ನೆರಳಿಲ್ಲ, ಹಸಿದು ಬಂದವರಿಗೆ ಹಣ್ಣು ಇಲ್ಲ, ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ, ರಸದಲ್ಲಿ ಸ್ವಾದವು ವಿಷದಂತೆ ಇರುವ ಜಾಲಿಯ ಬರದಂತೆ ದುರ್ಜನರು ಧರಿಯೊಳಗೆ ಮೂಲಾಗ್ರ ಪುರಿಯಂತ ಮುಳ್ಳು ಕೂಡಿರುವಂತಹ ದಾಸಕಾಯಿತು. ಸುಂದರವಾಗಿ ಈ ಉದಾಹರಣೆ ಕೊಟ್ಟು ಹೇಳಿದರು ಇವರು ದುರ್ಜನರು ಹೆಂಗಾರ ಜಾಲಿ ಮರ ಇದ್ದಂಗ. ಜಾಲಿ ಮರದ ನೆಲೆಗೊಳ್ಳುವಂಥದ್ದು ಬಿಸಿಲಾಗಿ ಕೊಡಲಿ ಬಂದವರಿಗೆ ಆ ಜಾಲಿ ಮರದ ಕೆಳಗೆ ಮುಂಗಾಕ ನೆಲ ಇರುವಂಗೆ ನೆರಳಿದ್ದು ಅದು ಪ್ರಯೋಜನ ಆಗಿದೆ. ಇನ್ನ ಹಸುಗು ಅಂದ್ರೆ ಒಂದು ತಿನ್ನಕ್ಕ ಹಣ್ಣ ಕೊಡ್ತೈತಿ ಜೀವನದಾಗ ಯಾವಾಗ ಅಂದ್ರೆ ಅದರ ಹಣ್ಣ ಒಂದು ಮೇಕೆ ತಿಂದಿದ್ದೇವಿನ ಒಂದು ಆಡ ತಿಂದಿದ್ದೇವಿನ ಅದರ ಹಣ್ಣು ಮನುಷ್ಯನಿಗೆ ಉಪಯೋಗ ಹೋಗ್ಬೇಕು. ಹೂವ ಒಂದು ದೇವರಿಗೆ ಸಾಕು ಬರ್ತಾವೆ ಅಂತ ಜಾಲಿ ಹೂವ ಯಾವ ದೇವರಿಗೆ ಎಂದೂ ಈ ಹೂವಿನೊಳಗೆ ಯಾರೂ ಎರಿಸಿಲ್ಲ. ಕುಸುಮ ವಾಸನೆ ಇಲ್ಲ ಹೋಗ್ಬೇಕು ಅಂದ್ರೆ ಒಳ್ಳೆಯ ಗಿಡದ ಮಲ್ಲಿಗೆ ಹೂವು ಜಾಲಿ ಹೂವು ಶಕ್ತಿ ಹೂವು ಒಳ್ಳೆಯ ಸತ್ವಾಸನೆ ಕೊಟ್ಟಂಗ ಈ ಜಾಲಿ ಹೂವು ಒಳ್ಳೆಯ ವಾಸನೆಯನ್ನು ಕೊಡ್ತಾವಂತೇನು ವಾಸನೆಯನ್ನು ಕೊಡುವಂಗಿಲ್ಲ. ಅದು ಹೋಗಲಿ ಕುಂಡ್ರಾಕಟ್ಟ ಜಾಗ ಸಿಕ್ಕಿತ್ತು ಅಂತ ಹುಡುಕ್ಯಾಡಪ್ಪ ಅಂದ್ರೆ ಆ ಗಿಡದ ಕೆಳಗೆ ತುಂಬ ಮುಳ್ಳ ಇರ್ತಾವ ಕುಂತ್ರೆ ಮುಳ್ಳ ಶುಚಿಗಳು ಹೊರತಾಗಿ ಮತ್ತೊಂದೇನಾಗುವಪ್ಪ. ಹಿಂಗೆ ನಿಷ್ಪ್ರಯೋಜನ ಹೆಂಗೆ ಅದನ್ನು ಹಂಗೆ ಒಬ್ಬ ದುಷ್ಟ ಸಂಘ ಏನದ ಅಂತಂದರೆ ನಿನಗೆ ಯಾವ ದೃಷ್ಟಿಯಿಂದನೂ ನಿನಗೆ ಅವರ ಹಿತವನ್ನು ವಹಿಸಲಾರರು. ಅದಕ್ಕಾಗಿ ಏನು ಮಾಡಬೇಡ ಅಂತಂದರೆ ಆ ದುರ್ಜನ ಸಂಘವನ್ನು ಮಾಡಬೇಡ. ತ್ಯಜ ದುರ್ಜನ ಸಂಸರ್ಗಂ ದುಷ್ಟ ಸಂಘವನ್ನು ಮತ್ತು ಮೊದಲಿಗೆ ಏನು ಮಾಡುವಂತಂದ್ರೆ ಬೀಳು. ಯಾರಿಗೆ ದುರ್ಜನ ಬೇಕು ಅಂತ ಕೇಳಿದರೆ ಮನಸ್ಸು ಅನ್ಯತ್ತ ವಚಸ್ಸು ಅನ್ಯತ್ತ ಕರ್ಮ ಅನ್ಯತ್ ದುರಾತ್ಮನಃ ದುರ್ಜನಃ ಲಕ್ಷಣ ಮಾಡ್ಕೊಂಬಂದು ಒಂದು ಮನುಷ್ಯನಾಗಿರೋದು ಬಾಯಿಯ ಮತ್ತೊಂದು ರೀತಿ ಮಾತಾಡೋದು ಕೈಯ ಕೆಲಸ ಮತ್ತೊಂದು ರೀತಿ ಆ ಮನಸ್ಸಿಗೂ ಮಾತಿಗೂ ಈ ಶರೀರಕ್ಕೂ ಸಂಬಂಧನೇ ಇಲ್ಲ.
ಹೇಳೋದೊಂದು ಮಾತಾಡೋದೊಂದು ಮಾಡೋದೊಂದು. ಇವ್ರು ಯಾರಲ್ಲ ಜಗತ್ತಿನಾಗ ಇವ್ರಿಗೆ ದುರ್ಜನರು ಇನ್ನೊಂದು ಲಕ್ಷಣ. ಇನ್ನೊಂದು ಲಕ್ಷಣ ಏನು ಅಂತಂದ್ರೆ ದೇಹದಿಂದ ಬರೆಯ ದುಷ್ಟ ಕಾರ್ಯಗಳನ್ನು ಮಾಡುತ್ತಿದ್ರು ದುರ್ಜನ, ಬಾನೆಯಿಂದ ಬರೆಯ ದುರ್ವಚನಗಳನ್ನೇ ನುಡುತ್ತಿದ್ರು ಅಂತಂದ್ರೆ ಇವ್ರಿಗೆ ದುಷ್ಟರು ಅಂತ ಕರೀರಿ. ಮನುಷ್ಯನಿಂದ ಬರೆಯ ದುಷ್ಟ ಚಿಂತನೆಯನ್ನು ಮಾಡುತ್ತಿದ್ರು ಅಂತಂದ್ರೆ ಇವ್ರಿಗೇನು ಮಾಡಿದ್ರು, ಇವ್ರಿಗೆ ದುಷ್ಟರಲ್ಲಿ ಅಂತ ತಿಳ್ಕೊಂಡು ಶ್ರೀಮನ್ ನಿಜವನ ಸ್ವಯೋಗಿಗಳು. ದೇಹದಿಂದ ನಾಲ್ಕು, ಬಾನೆಯಿಂದ ನಾಲ್ಕು, ಮನಸ್ಸಿನಿಂದ ನಾಲ್ಕು, ಇವಿದ್ದು ಅಂತಂದ್ರೆ ಇವ್ರಿಗೆ ದುರಾತ್ಮರಂದ್ರಿ, ಇವ್ರಿಗೆ ದುಷ್ಟರಂದ್ರಿ ಅಂತ ಬಹಳ ಸುಂದರವಾಗಿ ನಿಜಗುರು ಶಿವಳು ಕೈವೇರಿ ಪದ್ಧತಿ ದರ್ಶನ ಮಾಡಿಕೊಂಡು ಬಂದರು. ಒಣ್ಣೆತ್ತು ಬರಬುದುವಿನ ಕೂಟ, ಅನ್ಯರ ವಿತ್ತ ಅಪಹರಣ, ಅವಕ್ಷ ಸೇವನೆ, ಹಿಂಸೆ, ಪರಿವಿಡಿದಿ ನಾಲ್ಕು ಪಾತಕಂಗಳು ಪಾಮರ ಜನ್ಮಗಳು ಬಂದಿದೆ. ಈ ಜನ್ಮದಲ್ಲಿ ಇದ್ದು ಅಂತಂದರೆ ಇವ್ರಿಗೇನು ದುಷ್ಟ ಅಂದರೆ ಇವು ದುರ್ಜನ ಅಂತ ಕರೀರಿ. ಅವನು ವ್ಯವಹಾರದಿಂದ ಗೊತ್ತು ಮಾಡಿ ಎರಡನೇದು ಬರೆದ್ರು ದುರ್ವಚನ ಅಂತ ಹೇಳಿದ್ರಲ್ಲ. ದುರ್ವಚನ ಅಂತಂದರೆ ಖುಷಿ, ಅನುಚಿತ, ನಿಷ್ಠುರತ್ವ, ವೈಷಮ್ಯತೆ, ಮುಸುಕಿರಿ ನಾಲ್ಕು ದೋಷಗಳು ವಾಣಿ ಒಳಗಿದ್ದುಪ್ಪ ಅಂತಂದ್ರೆ ಇವ್ರಿಗೇನಂದ್ರಿ ಅಂತಂದರೆ ದುರ್ಜನ ಅಂತ ಕರೀರಿ. ಮೂರನೇದು ಬರೆದ್ರು ಕಣ್ಣಿಗೆ ಕಾಣದಿರತಕ್ಕಂಥ ಒಂದು ಮನಸ್ಸು ನಮಗೆ ನಿಮಗೆಲ್ಲ ಭಗವಂತ ಕೊಟ್ಟ ಮನಸ್ಸಿನೊಳಗೆ ಜನರು ವಲಯದ ಕಾರ್ಯ ಕಪ್ಪ ಕುಂತಾನೇನೋ ಅಣ್ಣವರೆಗೆ ಕೂತಿರ್ತಾನೋ ಮನುಷ್ಯನಿಂದ ಎಲ್ಲ ಗಡಬಡಿ ಕೆಲಸ ಮಾಡ್ತಿರ್ತಾನೆ ಕುಂತಲ್ಲೇ ಕುಂತು. ಜನರು ವಲಯದ ಕಾರ್ಯ ಯಾವ್ಯಾವ ಅಂತಂದರೆ ಅನಿಷ್ಟ ಚಿಂತನ, ಅನ್ಯ ಧನ ಸತಿಯದ ಆಕಾಂಕ್ಷೆ ಇವು ಕುಂತಲ್ಲೇ ಕುಂತು ಮನುಷ್ಯನೇ ಮಾಡ್ತಿದ್ದ ಅಂದರೆ ಇವು ದುರ್ಜನ ಅಂತ ತಿಳ್ಕೊರಿಪ್ಪ. ಇಂಥ ದುರ್ಜನ ಸಂಘ ಏನು ಮಾಡಿದೆ ಅಂತಂದರೆ ಮೊಟ್ಟ ಮೊದಲಿಗೆ ಬಿಡ್ತಕ್ಕಂಥವರಾಗಿ ಅಂತ ತಿಳ್ಕೊಂಡು ದುರ್ಜನ ಸಂಸರ್ಗ ದುರ್ಜನ ಸಂಘ ಮಾಡುವಷ್ಟೇ ದುರ್ಜನ ಪರಿಶೀಲ ವಸ್ತುಗಳನ್ನು ಸರಿಯಲ್ಲಿ ಚರ್ಮ ಎಲ್ಲ ಕಂಡು ಮಾಲೆ ಹಾಕಿದವರಂಗೆ
ಅದೇನಾಯ್ತು, ಚರ್ಮ ಕಡಿದು ಬಿಟ್ಟು ಅವ್ರ ಮಗ ಸ್ನಾನಕ್ಕೋ ಎದಕ್ಕೋ ಹೋಗಿದ್ದ ಶೃಂಗ ಋಷಿ ಅವನು ನೋಡ್ತಾನು ಸತ್ತ ಹಂಪ ಪ್ರಜ್ಞೆಗಿಲ್ಲ, ಹಿಂದೂ ವಿಚಾರ ಮಾಡಿಲ್ಲ, ಹಿಂದೂ ವಿಚಾರ ಮಾಡಲಿಲ್ಲ, ಯಾವ ನಮ್ಮ ತಂದೆ ಕೊಲ ಹಾವ ಹಾಕಿದನು, ಈ ತಕ್ಷಕ ಜಾತಿ ಹಾವ ಇದ ಹಾವ ಅವನು ಕಚ್ಚಿ ಏಳು ದಿನ ಮರುನಾಡಿದ ಶಾಪ ಕೊಟ್ಟರು. ನನಗೆ ಇಲ್ಲಿ ಭಾವ ಎಷ್ಟು ಬೇಕಾಗೈತಿ ಅಂದರೆ, ಪರೀಕ್ಷಿತ ಮಹಾರಾಜ ಅಂತ ಸಾಮಾನ್ಯ ಅಲ್ಲ, ಮಹಾನ್ ಭಕ್ತಿವಂತ ಮಹಾನ್ ಧಾರ್ಮಿಕ ದೇಶದ ಹೌದು ಹೌದು ಅನ್ನೋ ಒಂದು ರಾಜ್ಯ ಅನ್ನೋ ಕರೆ ಒಂದು ಕ್ಷಣ ಹೊತ್ತು ಅದೇನು ಕಿರೀಟದಲ್ಲಿ ಹಾಕ್ಕೊಂಡಿದ್ದ ಮಾವು ಏನು ಮಾಡಿತು ಅಂದ್ರೆ ಮತಿಯನ್ನು ಮಲಿನ ಮಾಡಿ ಇಷ್ಟೆಲ್ಲ ಕಾರ್ಯದಲ್ಲಿ ಪ್ರವೃತ್ತಿ ಮಾಡಿಸ್ತು. ಅದು ಕಿರೀಟಿ ಯಾರಾದ್ರೆ ಅಂತ ಕೇಳಿದ್ರೆ ಕೃಷ್ಣ ಪರಮಾತ್ಮ ಭೀಮ ಹೋಗಿ ಏನು ಮಾಡಿದ್ರು ಅಂತಂದರೆ ಅವ್ಯಾವ ಜರಾಸಂಧ ಅಂತಕ್ಕಂಥ ರಾಕ್ಷಸ ಇದ್ದಲ್ಲ ಆ ಜರಾಸಂಧನ ಕೊಂದು ಆ ಕಿರೀಟ ತಂದು ಏನು ಮಾಡಿದ್ರು ಅಂದರೆ ಪೆಟ್ಟಿಗೆಯಾಗಿಟ್ಟಿದ್ರು ಆ ದುಷ್ಟ ಜರಾಸಂಧನ ಕಿರೀಟ ತಲೆ ಮೇಲೆ ಹಾಕೊಂಡಿದ್ದಕ್ಕೆ ಏನಾಯ್ತು ಅಂತಂದರೆ ಬುದ್ಧಿ ಮಲಿನಾಯ್ತು. ದಾಸರು ಬರೀತಾರೆ, ಬುದ್ಧಿಹೀನದ ಮಾತು ಕೇಳಿನ ಮೋಸ ಹೋದೆ ಶುದ್ಧ ಇದ್ದದ ಮನವು ಕೆಟ್ಟು ಹೋಯಿತು. ಮತ್ತೊಮ್ಮದ ಶ್ರೀ ಪುರಂದರ ವಿಠ್ಠಲ ತತ್ವ ಸಿಕ್ತಿದ್ದು ದಯವಿದ್ದು ಗುರುಗುಣಿ ತಂದೆ ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದರು. ಯಾರು ದುರ್ಜನ ಸಂಘ ಮಾಡಬಾರ್ದು ಅಂತ ಕೊನೆಗೊಮ್ಮೆ ದೊಡ್ಡ ಹಾನಿ ಆಗ್ತದಪ್ಪ, ಅದಕ್ಕೆ ತ್ಯಜ ದುರ್ಜನ ಸಂಸರ್ಗಂ. ಎರಡನೇ ಮಾತು ವಯಸ್ಸಾಧು ಸಮಾಗಮಂ. ಶತ್ರು ಸಂಘ ಮಾಡಿ, ಮಹಾತ್ಮರ ಸಂಘ ಮಾಡಿ, ಸಜ್ಜನ ಸಂಘ ಮಾಡಿ. ಜಗತ್ತಿನಾಗಿ ಸಜ್ಜನರು ಹೆಂಗಿರ್ತಾರೋ ಅಂತಂದ್ರೆ ಅವ್ರಿಗೇನು ಭಾಳ ದೊಡ್ಡ ಆಸ್ತಿ ಇರ್ತೈತಿ, ಭಾಳ ದೊಡ್ಡ ಶ್ರೀಮಂತ ಇರ್ತಾರೋ, ಭಾಳ ದೊಡ್ಡ ಕಾನೂನು ಬಂಗಲೆ ಇರ್ತಾರೋ, ತಿಂಗರ್ಥ ಮಾಡಬೇಡ್ರಿ. ಸಜ್ಜನರು ಈ ಜಗತ್ತಿರೋದು ಹೆಂಗೋ ಇರ್ಬೋದು, ಅವ್ರ ಪ್ರಾರಂಭ ಹೆಂಗಿರ್ತೈತೆ ಹೆಂಗಿರ್ತಾರೆ ಅವರು ಅವರೊಂದು ಉದಾಹರಣೆ ಕೊಡ್ತಾರೆ ಸರ್ವಜ್ಞ ಮಹಾಕವಿ. ಸಜ್ಜನರು ಹೆಂಗಿರ್ತಾರೋ ಅಂತಂದರೆ ಹಣ್ಣುಗಳು ಹಣ್ಣು ಡೊಂಕು ಮಾಲೆಯ ಹಣ್ಣು ಡೊಂಕುಂಟು ಕಪ್ಪುಂಟು ಒಳಗೆ ಸಿಗಿಂಟು ಈಗ ಸಜ್ಜನರ ಸಂಘ ಸರ್ವಜ್ಞ ಎಂಥ ಉದಾಹರಣೆಯನ್ನು ಕೊಡ್ತಾರೆ ಪುಣ್ಯಾತ್ಮ ಸರ್ವಜ್ಞ ಮಹಾಕವಿ. ಬಾಳೆಯನ್ನು ಡೊಂಕ ಅದ್ರ ಮ್ಯಾಗೆ ಶಿಲ್ಪಿ ಅದು ಕಳುತ್ತೆ ಏನಾಗಿತ್ತು ಅಂದ್ರೆ ಹಣ್ಣಾಗಿ ಕಪ್ಪಾಗೈತಿ. ಕಪ್ಪು ಹೌದು, ಶಿಪ್ಪಿ ಕಪ್ಪಾಗಲಿ ಹಣ್ಣು ಡೊಂಕ ಇರಲಿ, ಕರೆ ಒಳಗಿನ ಸಿಹಿ ಮಾತ್ರ ಏನೈತಿ ಅಂತಂದರೆ ಗುಲಾಬಿಲ್ಲಾರದ ಹಣ್ಣು ಯಾವಾಗ ಹೋದ್ರೆ ಬಾಳೆ ಹಣ್ಣು ಅಂತ ಉಳಿದ ಎಲ್ಲ ಹಣ್ಣಾಗ ಗುಲಾಬಿಗಳು ತವಿಟ್ಟು ನೋಡಿ ನೋಡ್ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ ನೋಡ್ರಿ ಮಮ್ಮಿ, ಬಾಳೆ ಹಣ್ಣುಗಳು ಹುಳಾಬಿಡೋದಿಲ್ಲ, ಹುಳಾಬಿಡಲಾರದ ಹಣ್ಣು ಬಾಳೆ ಹಣ್ಣು ಅಂದ ಹಾಗೆ ಸಜ್ಜನರು ಏನಿರ್ತಾರೆ ಅಂತಂದರೆ ಹೆಂಗೆ ಬಾಳೆ ಹಣ್ಣಾಗ ಹುಳಾಬಿಡೋದಿಲ್ಲೋ ಹಾಗೆ ಸಜ್ಜನರು ಯಾವಾಗ ಅರುತು ಮರೆತು ಅಧರ್ಮ ಕಾರ್ಯಗಳು ಪಾಪ ಕಾರ್ಯಗಳು ಆಗದಂತೆ ಏನಿರ್ತಾರೆ ಅಂತಂದರೆ ತಮ್ಮ ಹೃದಯವನ್ನು ಪರಿಶುದ್ಧತೆ ಮಾಡಿಕೊಂಡು ಭಗವಂತನ ಹೃದಯದಲ್ಲಿ ತಿಳ್ಕೊಂಡವರು ಏನಂತ ಕರೀತಾರೋ ಸಜ್ಜನರು ಉತ್ತಮರು ಅಂತ ಕರೀತಾರೆ. ಇಂಥ ಉತ್ತಮ ಸಂಘವನ್ನು ಮಾಡಿದಂತ ನಿಜಗೊಂಡ್ರು ಮತಿಗೆ ಮಂಗಲವೇ ಓದಾವುದು ಉತ್ತಮರ ಸಂಘ. ಇಂಥ ಉತ್ತಮ ಸಂಘ ಮಾಡಪ್ಪ, ಸಜ್ಜನರ ಸಂಘವನ್ನು ಮಾಡಿರಿ ಅಂತಂದರೆ ನಮ್ಮ ಮತಿಗೆ ಏನಾಗ್ತದೆ ಅಂದರೆ ಮಂಗಲ ಆಗ್ತದೆ. ಮಂಗಲ ಸುಭಾಷಿತ ಕಾರ್ಯಗಳು ಮಾತು ಬರ್ಕೊಂತ ಬರ್ಕೊಂತ ಹೋಗಿ ಪ್ರಾಚೀನ ಅಘಾ ವಿಘಟ ಇರಲಿ. ಸಜ್ಜನ ಸಂಘದಿಂದ ಏನಾಗ್ತದೆ ಅಂದ್ರೆ ಪ್ರಾಚೀನ ಅಘ ಅಘ ಅಂದ್ರೆ ಪಾಪ, ಬಹಳ ಹಳೆ ಪಾಪ. ಬಹಳ ಹಳೆ ಪಾಪ ಅಂದ್ರೇನು, ಜನ್ಮ ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂಥ ಪಾಪ ಏನು ಸ್ಟಾಕ್ ಹಾಕೊತ್ತ 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 ಬಂದಿದ್ದಿಲ್ಲ, ಆ ಪಾಪ ಎಲ್ಲ ಈ ಮನುಷ್ಯ ಜನ್ಮದಲ್ಲಿ ಬಂದು ನೀ ಒಬ್ಬ ಸತ್ಪುರುಷದ ಸಂಘ ಮಾಡಿದಿ, ಒಬ್ಬ ಮಹಾತ್ಮನ ಸಂಘವನ್ನು ಮಾಡಿದಿ ಅಂತಂದರೆ ಒಬ್ಬ ಮಹಾತ್ಮನ ಪಾದಕ್ಕೆ ಮುಟ್ಟಿ ನಮಸ್ಕಾರ ಮಾಡಿದೆ ಅಂತಂದರೆ ಆ ಪ್ರಾಚೀನ ಆಗ ಆ ಎಲ್ಲ ಪಾಪ ಎಷ್ಟು ಪಾಪ ತಂದರು ಆ ಪಾಪ ಎಲ್ಲ ನಾಶ ಆಕೈತೆ ಅಂತ ನೋಡಿ ಮಾಲಿನಂದ್ರೆ ಬರೀತಾರೋ ಬೆಟ್ಟದಷ್ಟಗವೆಲ್ಲ ಸುಟ್ಟು ಜ್ಞಾನೋದಯವಾಗುವುದು ಅದರಿಂದ ನಂಬು ನಮ್ಮ ಗುರುಪಾದವ ದೃಷ್ಟಾಂತ ಕೊಟ್ಟರು ಬೆಟ್ಟದ ಅಂತಕ್ಕಂಥ ಗುಡ್ಡ ಒಂದು ಬೆಟ್ಟದಷ್ಟು ಪಾಪ ನಮ್ಮ ನಿಮ್ಮ ಹೃದಯದೊಳಗೆ ಐತಂದ್ರೂ ಕೂಡ ಒಬ್ಬ ಗಟ್ಟಿ ಗುರುವಿನನ್ನು ಮುಟ್ಟಿ ನಮಸ್ಕಾರ ಮಾಡಿದೆ ಅಂತಂದರೆ ಮುಟ್ಟದು ಗುರುಪಾದವ ಪೂರ್ವದ ಕರ್ಮ ನಷ್ಟವಪ್ಪದು. ಧ್ಯಾನವ ನಿಷ್ಠೆಯನ್ನು ಮಾಡಲು ಬೆಟ್ಟದಷ್ಟಗ ಬೆಟ್ಟದಷ್ಟು ಪಾಪ ಇದ್ರೂ ಕೂಡ ಸುಟ್ಟು ಏನಾಗ್ತೈತೆ ಅಂದರೆ ನಿನ್ನೊಳಗೆ ಜ್ಞಾನ ಅನ್ನುವಂಥದ್ದು ಉದಯ ಆಗ್ತದಪ್ಪ. ಅದಕ್ಕೇನು ಮಾಡ್ರಿ ಅಂದರೆ ಗುರುಪಾದವನ್ನು ನಂಬ್ರಿ, ಗುರುಗಳ ಸಹವಾಸ ಮಾಡಿರಿ, ಸಜ್ಜನ ಸಂಘ ಸಹವಾಸ ಮಾಡಿರಿ, ಮಹತ್ವದ ಸಹವಾಸಗಳನ್ನು ಮಾಡಿರಿ ಎಂದು ತಿಳ್ಕೊಂಡು ಭಾಳ ಸುಂದರವಾಗಿ ಧ್ವಜೆ ಸಾಧು ಸಮಾಗಮ. ಒಂದು ಉದಾಹರಣೆ ಹೇಳಬೇಕು ಕುಟುಂಬಕ್ಕೆ ಬಂದಿರ್ತೀನಿ, ಲಕ್ಷ ಕೊಡಿಸ್ ಅಂತ ಹೇಳ್ತೇನೆ. ಒಂದು ಎರಡು ಸಮಯ ಆದರೂ
ಆಗಲಿ, ಒಬ್ಬ ನಿರ್ಮೋಹ ರಾಜ ಅಂತ ಒಬ್ಬ ರಾಜ ಇದ್ದ. ಅಂದರೆ ಸಜ್ಜನ ಸಂಘವನ್ನು ಮಾಡುವುದರಿಂದ ಮತಿಗೆ ಮಂಗಲ ಹೆಂಗಾಗ್ತದೆ ಅನ್ನೋದ್ರ ಬಗ್ಗೆ ಅದು ಇದೇ ಶ್ಲೋಕದಾಗ ಬರ್ತದೆ. ಏನು ಅಂದರೆ ಪ್ರಸೂತಿ ಸದ್ಬುದ್ಧಿ ಅಂತ. ಸಜ್ಜನ ಸಂಘವನ್ನು ಮಾಡುವುದರಿಂದ, ಸಜ್ಜನ ಸಂಘದೊಳಗೆ ನಾವು ಸದಾವಕಾಲ ಇರುವುದರಿಂದ ಹೆಂಗೆ ತಾಯಿ ಗಂಡು ಮಗುಗೆ ಹೆಣ್ಣು ಮಗುಗೆ ಜನ್ಮ ಕೊಡ್ತಾಳೋ ಹಂಗೆ ಇಲ್ಲಿ ಜೀವನಿಗೆ ಏನಾಗ್ತೈತಿ ಅಂದರೆ ಒಂದು ಪ್ರಸೂತಿ ಏನು ಹುಡ್ತತಿ ಅಂತಂದರೆ ಇವು ಒಂದು ಜನ್ಮ ಕೊಡ್ತಾನಂತ ಸಜ್ಜನ ಸಂಘ ಮಾಡುವುದರಿಂದ. ಅದು ಯಾವುದು ಅಂದರೆ ಸದ್ಬುದ್ಧಿ ಅನ್ನತಕ್ಕಂಥ ಈ ಮಗುವಿಗೆ ಇವೇನು ಮಾಡ್ತಾನೋ ಅಂತಂದರೆ ಜನ್ಮವನ್ನು ಕೊಡ್ತಾನಂತ ಪ್ರಸೂತಿ ಸದ್ಬುದ್ಧಿ ಅಂತ ಬರೆದ್ರು. ಒಬ್ಬ ನಿರ್ಮೋಹ ರಾಜ ಅಂತಿದ್ದ, ಅವನ ಹೆಂಡತಿ ಹೆಸರು ಏನು ಅಂತಂದರೆ ನಿರ್ಮಲಾದೇವಿ, ಅವನೊಬ್ಬ ಮಗ ಯುವರಾಜ ಕುಮಾರ, ಅವನ ಹೆಸರು ಏನು ಅಂತಂದರೆ ಅಮೃತಪುತ್ರ, ಅವನ ಹೆಂಡತಿ ಹೆಸರು ಏನು ಅಂತಂದರೆ ಮಂಗಲಮತಿ. ಇವರು ನಾಲ್ಕು ಮಂದಿ ಇದ್ದರು ದಾಸಿಯರು ಸೇವಕರು, ಅವ್ರ ಕೈಯಾಗಿ ಸೇವಾ ಮಾಡ್ತಿದ್ರು. ರಾಜಕುಮಾರನ್ನ ಒಂದಿಷ್ಟು ತೀರ್ಥಕ್ಷೇತ್ರಕ್ಕೆ ಹೋಗಿ ಬರೋಪ್ಪ ಅಂತ ಗ್ರಂಥ ಕಲಿಸ್ಕೊಟ್ಟು ಮೊದಲು ಪಟ್ಟಾಭಿಷೇಕ ಮಾಡಬೇಕಾಗಿತ್ತು. ಒಂದು ತೀರ್ಥಕ್ಷೇತ್ರಕ್ಕೆ ಹೋಗಿ ಮಾತ್ರ ಆಶೀರ್ವಾದ ಪಡ್ಕೊಂಡು ಬರೋಪ್ಪ ಅಂತ ಕಲಿಸಿದ. ಆತ ಸಂಚಾರ ಮಾಡ್ಕೊಂತ ಒಂದು ಅರಣ್ಯಕ್ಕೆ ಹೋದ. ಅಲ್ಲಿ ಒಂದು ಕವಿ, ಅಲ್ಲಿ ಒಬ್ಬ ಮಹತ್ವ ಅನುಷ್ಠಾನ ಮಾಡ್ಕೊಂತ ಆನಂದವಾಗಿ ಇದ್ದ. ನಮಸ್ಕಾರ ಮಾಡಿದ. ನಿನ್ನ ಹೆಸರೇನಪ್ಪ ಅಂದರು? ನನ್ನ ಹೆಸರು ಅಮೃತ ಪುತ್ರ ಅಂದ. ನಿಮ್ಮ ಅಪ್ಪನ ಹೆಸರು ಏನು ಅಂತ ಕೇಳಿದ್ರು ನಿರ್ಮೋಹ ರಾಜ ಅಂದ. ಆಶ್ಚರ್ಯ ಆತವು, ಅಮೃತ ಪುತ್ರ ಸಾಯಲಾರ್ದ ಹಾನಿ ಅರ್ಥೈತದ, ಮೃತ ಅಂದ್ರೆ ಸಾಯಿದು, ಅಮೃತ ಅಂದ್ರೆ ಸಾಯಲಾರ್ದ ಇರುವುದು, ಸಾಯಲಾರ್ದ ಪುತ್ರ ತಿಳ್ಕೊಂಡ. ನಿರ್ಮೋಹ ರಾಜ ಅಂತ ಹೇಳಿ ಎಲ್ಲ ಮೋಹದ ರಾಜಿರ್ತಾವ, ಮತ್ತು ನಿರ್ಮೋಹ ರಾಜ ಅಂತ ಹೇಳಿ ಹೆಸರಟ್ಟ ರಾಜ ಅದನು ನಿಮ್ಮ ತಂದೆ ಸರ್ವತರು ರಾಜ ಅದನು ಅಂತ ಕೇಳಿದ, ನಿರ್ಮೋಹ ರಾಜ ಅದನು ಅಂತ ಕೇಳಿದ. ಅದು ನೀವು ಪರೀಕ್ಷೆ ಮಾಡಿ ಅಂತ, ನೀವು ಪರೀಕ್ಷೆ ಮಾಡಿ ಅಂದ್ಬಿಟ್ಟಿಗೆ ಕಳಿನಿಂದ ನೀ ಅಂತ ಬಡ ಬಡ ರಂಗಿ ಅವ್ರ ದೃಶ್ಯ ಎಲ್ಲ ಕಳಿಸಿದ್ರು. ಅಲ್ಲಿಂದ ಪ್ರಾಣಿ ಸತ್ತು ಬಿದ್ದಿತ್ತು, ಆ ಸತ್ತ ಪ್ರಾಣಿ ರಕ್ತದೊಳಗೆ ಇವನು ಅರಿವಿ ಎಲ್ಲ ಸಿಕ್ತು ಮಾಡಿಕೊಂಡು ಅವನ್ನೆಲ್ಲ ರಕ್ತದ ಕಲಿಸ್ಕೊಂಡು ಅಳ್ಕೊಂತ ಏನು ಮಾಡಿದ ಅಂದ್ರೆ ನಿರ್ಮೋಹ ರಾಜನ ಇದಕ್ಕೆ ಬಂದ, ಪುರುಕು ಬಂದ. ಈ ಪುರುಕು ಬಂದ ದಾಸಿಯರು ಬಾಂಡೆ ತಿಕ್ಕಿದ್ರು. ಬಾಂಡೆ ಆ ನಿರ್ಮೋಹ ರಾಜನ ಸಾಮೀಪ್ಯದಲ್ಲಿರ್ತಕ್ಕಂಥವ್ರು ಎಲ್ಲರೂ ಇವರು ಬಾಂಡೆ ತಿಕ್ಕಿದ್ರೆ ಹೆಣ್ಮಕ್ಳು ಅವ್ರನ್ನ ಕೇಳಿದ್ರು ನಿರ್ಮೋಹ ರಾಜ ಏನಿರ್ತಾನೆ ಇಂಥದ್ದು ಹೆಂಗಿರ್ತಾನೆ ಅಳ್ಕೊಂತ ಅಂತಂದ್ರೆ ಯಾಕೆ ಕಳಕ್ ಹತ್ತಿದ್ರಿ ಅಜ್ಜಾರ ಅಂದ್ರೆ ಅವರು ಯಾಕೆ ಕಳಕ್ ಹತ್ತಿದ್ರಿ ಅಂತಂದ್ರೆ ಏನು ಮಾಡಿದ್ವ ನಿಮ್ಮ ರಾಜಕುಮಾರ ನಮ್ಮ ಅರಣ್ಯಕ್ಕೆ ಬಂದಿದ್ದ ಅವನು ಹುಲಿ ಮೂಲು ತಿಂದು ಬಿಟ್ಟು ಅದಕ್ಕೆ ಆ ಸುದ್ದಿ ಹೇಳಕ್ಕೆ ಬಂದನು ನೋಡಿ ಅವನ ಅರಿವೆಲ್ಲ ರಕ್ತ ಇದಾವು ಅದಕ್ಕೆ ಆ ಸುದ್ದಿ ಹಾಕ್ತೀನೋ ಅದು ನಾನು ಬಂದದ್ದು ಹಾಕಿರ್ತೀನೋ ಯಾಕಂದ್ರೆ ಮ್ಯಾಲೆ ನಿಂತು ಎತ್ತ ಮ್ಯಾಲೆ ನಿಂತು ಕೈಯಾಗೋದು ಮನೇಲಿ ಗಡಿಗೆ ಇತ್ತು ಆ ಗಡಿಗೆ ಪಟ್ಟನ ಕೆಳಗಿತ್ತು ಆ ಗಡಿಗೆ ಕೆಳಗೆ ಬಿತ್ತು ಹೊಡೆದು ಚೂರು ಚೂರು ಆಯ್ತು ಆಗ ಅವ್ರು ಹೇಳಿದ್ರಂತ ರಾಜ ಮಾತ್ರ ಮರುಣ್ಣಮಯಾನಿ ಭಾಂಡಾನಿ ಬಹುಪಾಂಡಾನಿ ತಿನ್ನವತ್ತ ಏಕ ಭಾಂಡಾನಿ ಪರಿತ್ಯಜ ತತ್ರಕಾ ಪರಿವೇದನ ಮಾತ್ರ ಮಣ್ಣಿನಿಂದ ಮಾಡಿರ್ತಕ್ಕಂಥ ಅನೇಕ ಗಡಿಗೆ ಮಡಿಕೆಗಳಾಗಬೇಕು ಅಕಸ್ಮಾತ್ ಕೈಯಾಂದ ಜಾರಿ ಒಂದು ಗಡಿಗೆ ಬಿದ್ದು ಹೊಡಿತು ಅಂತಂದ್ರೆ ಆ ಗಡಿಗೆ ನಾಮರೂಪಗಳು ಹೊಡೆದು ಹೋಗಿದ ಹೊರತಾಗಿ ಮಣ್ಣಿನ ಹಾನಿ ಐತಿ ಹಾಗೆ ರಾಜಕುಮಾರ ಸತ್ತನ ಅಂತ ಹಾಕಿದ್ರಿ ರಾಜಕುಮಾರ ದೇಹಕ್ಕೆ ನಾಶ ಆಗಿತ್ತು ಹೊರತಾಗಿ ರಾಜಕುಮಾರ ದೇಹದಲ್ಲಿರ್ತಕ್ಕಂಥ ದೇಹ ಅದ ಆತ್ಮನಿಗೆ ನಾಶ ಆಯಿತು ನೀವಾಕೊಳ್ತೀರಿ ಅನ್ನುವಂಥ ದಾಸಿಗೆ ಎಷ್ಟು ಮತಿಗೆ ಮಂಗಲ ಆಗಬೇಕಂತೀರಿ ಆ ಹೆಣ್ಮಕ್ಕಳು ಸೇವಾ ಮಾಡಿದ ಹೆಣ್ಮಕ್ಕಳು ಮತಿ ಎಷ್ಟು ಮಂಗಲ ಆಗಿರ್ಬೇಕು ನೋಡಿ ಇಂಥ ಮಾತು ಮಾತಾಡಿದ್ರು ಆ ಋಷಿಗೆ ಮಾನ ಋಷಿ ದಾಸಿ ಕೆಲಸ ಮಾಡ್ತಕ್ಕಂಥ ಸೇವಾ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಕಳಿಗೆ ಇಂಥ ತಿಳ್ಕೊಳ್ಳೋಕೆ ಇಂಥ ಜ್ಞಾನ ಆಯ್ತಂದ್ರೆ ಇನ್ನು ಮುಂದೆ ಏನಾಯ್ತು ನೋಡೋದು ಅಂತ ತಿಳ್ಕೊಂಡು ಅವನು ಹೇಳ್ತಿದ್ದಿಲ್ಲ ಯಾರು ನಿರ್ಮಲಮತಿ ಅಂತ ತಿಳ್ಕೊಂಡು ಅವನು ಹೇಗೆ ಕಳ್ಕೊಂತ ಬಂದು ಇದೋ ವಿಚಾರ ಹೇಳಿದ ಆಕೆಂದು ಮಹಾತ್ಮರ ಅಳುವಂಥ ಪ್ರಸಂಗ ಏನಿಲ್ಲ ಅಂದರೆ ಯಾರು ಯುವ ರಾಜಕುಮಾರನ ಹೇಳ್ತೀವಿ ಸ್ವತಃ ಆ ರಾಜಕುಮಾರನ ಹೇಳ್ತೀವಿ ಅಂತ ಅಳ್ಕೊಂತ ಈಗ ಅಕಸ್ಮಾತ್ ನಮ್ಮದಲ್ಲಿ ಇವಾಗ ನಮ್ಮ ಹೇಗೆ ಸತ್ತಾರೋ ನಮ್ಮ ಗಾಡಿ ಸತ್ತಾರೋ ಅಂದ್ರೆ ನಮ್ಮ ಗತಿ ಏನಾದಿತ್ತು ಈಗ ವಿಚಾರ ಮಾಡೋಣ ಒಬ್ಬರಲ್ಲಿ ಕುಂತು ಅಂತೀರಿ ಒಬ್ಬರಲ್ಲಿ ಕುಂದ್ರ ಅನಿಸ್ಕೊಂಡಿರ್ಬೇಕಾದ್ರೆ 70 ವರ್ಷ ನಾವು ಸಾಕ್ರ ಕಳೆದ್ರೆ ಯಾಕಂದ್ರೆ ಮತ್ತೆ ಹೇಗೆ ಸತ್ರ ನಾವು ಹೋಗೋಣವ್ರ ಗಾಂಧಿ ಸತ್ರ ನಾವು ಮತ್ತೆ ಬಡ್ಕೊಳ್ಳೋವ್ರ ಮಂಗಲ ಆಗೈತಿ ಅಂದ್ರೆ ಮಂಗಲ ಆಗಿಲ್ಲ ಅಂತ ಅರ್ಥ ಆಗ್ತದೆ ಇರಲಿ ಅಷ್ಟು ದೂರ ಹೋಗುದು ಬೇಡ ಈಗ ಅಂತೂ ಹೋಗಿ ಹೇಳ್ಪಡಿಗೆ ಹೆಣ್ಮಗಳು ಅಂದು ಇದಮ್ಮ ಕಾಷ್ಟಮ್ಮ ಇದಮ್ಮ ಕಾಷ್ಟಮ್ಮ ನತ್ಯ ವಹಂತಿ ಸಂಗತಃ ಸಂಯೋಗಶ್ಚ ವಿಯೋಗಶ್ಚ ತತ್ರಕಾ ಪರಿವೇದನ
ಮಹಾತ್ಮರ ಈ ಹೆಣ್ಣನ್ನುವಂಥ ಒಂದು ಕಟಿಗೆ ಮೊದಲು ಎಲ್ಲೋ ಇತ್ತು, ಈ ಗಂಡನ್ನುವಂಥ ಕಟಿಗೆ ಮೊದಲು ಎಲ್ಲೋ ಇತ್ತು, ಹಿರಿಯರನ್ನು ಕೂಡಿಕೆ ಮಾಡಿದ್ರು, ಈ ಕಟಿಗೆನ ಒಂದು ಮಾಡಿದರು, ಈ ಸಂಸಾರ ಅನ್ನುವಂಥ ಸಾಗರದಾಗ ಒಂದು ಕೆಲವೊಂದನ್ನು ಹರ್ಕೊಂತ 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 10 ವರ್ಷ 20 ವರ್ಷ 30 ವರ್ಷ 40 ವರ್ಷ ಹೀಗೆ ಹಾದು ಮುಂದೆ ಯಾವುದೋ ಒಂದು ಶಳು ಬಂತು. ಶಳು ಬರೋಣ, ಒಂದು ಕಟಿಗೆ ಆರ್ತು ಹೋತು, ಒಂದು ಕಟಿಗೆ ಎತ್ತು ಹೋತು. ಮೊದಲು ವಿಯೋಗ ಇದ್ದು ನಡುವಟ್ಟು ಸಂಯೋಗ ಆಗಿದ್ದು, ಈಗ ಮತ್ತೆ ವಿಯೋಗ ಆಗಿದಾವು. ಅಳುವುದಕ್ಕೆ ಏನು ಆಸ್ಪದ ಅದರಿ, ಅಗಲಿದ್ದು ಆಗಲಿಲ್ಲ ಹೊರತಾಗಿ ಅಗಲಾದ ವಸ್ತು ಎಂದೂ ಆಗುವುದಿಲ್ಲ. ಅದು ಸಲೋದ ಕಾರಣಕ್ಕೆ ನೀವ್ಯಾಕೃತಿ ಅಂದರ್ಥ ಮಂಗಲ ಎತ್ತಾಗಿರತ್ತಿತ್ತು ಮತ್ತಿಗೆ, ಅದಕ್ಕೆ ಮತ್ತಿಗೆ ಮಂಗಲ ಬೀಳುವುದು. ಉತ್ತಮ ಸಂಘ ಮಾಡಿ ಹೆಂಗೆ ಹೆಂಗೆ ಮತಿಗೆ ಮಂಗಲ ಆಗ್ತದ, ಇದಕ್ಕೆ ಮಂಗಲಮತಿ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಹೋಗಿ ರಾಜಕುಮಾರ ತಾಯಿ ಭೇಟಿ ಆದ, ಋಷಿ ಅಳ್ಕೊಂತ ಅಳ್ಕೊಂತ ಭಾಳ ಅಕ್ಲಾಂತ ಮಾಡಿ ಹೇಳಿದ. ಆಗ ತಾಯಿ ಅಂದು ಮಾರಾದ್ರೆ ಅಳುವ ಪ್ರಸಂಗ ಏನಿಲ್ಲ. ಕಾರಣ ಏನು ಅಂತಂದರೆ, ಏಕರೂಢ ಏಕವೃಕ್ಷ ಸಮಾರೂಢೋ ನಾನಾ ಜಾತಿ ವಿಹಂಗಮಃ ಪ್ರಭಾತೆ ವಿಧದೇ ಯಾತಿ ತತ್ತಾ ಪರಿದೇವನ. ಒಂದು ಮರದ ಸಂಜಾತು ಅಂದ್ರೆ ಅನೇಕ ಪಕ್ಷಿಗಳು ಕೂಡ್ತಾವ್ರೆ, ಅದಾವ್ರೆ ಹೊತ್ತಿರು ತುಂಬಾಗಿರ್ತಾವು, ಗಡಿಬಿಲಿ ಮಾಡ್ತಾವು, ತತ್ತಿ ಹಾಕ್ತಾವು, ಮಟ್ಟಿ ತೆಗಿತಾವು, ಮಕ್ಕಳ ತೆಗಿತಾವು. ಮನೆಗೆ ಹೊತ್ತೇ ಅಂದ್ರೆ ಯಾವ ಪಕ್ಷಿ ಯಾವ ಪಕ್ಷಿ ಹೇಳಲಾರದು ತಮ್ಮ ಆಹಾರಕ್ಕಾಗಿ ಎತ್ತತ್ತು ಹೋಗಿಬಿಡ್ತಾವು. ಹಂಗೆ ಸಂಸಾರ ಅನ್ನುವಂಥ ಒಂದು ವೃಕ್ಷ, ಈ ಸಂಸಾರ ಅಂತಕ್ಕಂಥ ವೃಕ್ಷದೊಳಗೆ ಈ ಭಾಳ ಸುಂದರವಾಗಿ ಸರ್ಪುಷ್ಣ ಬರೀತಾರು. ಏನು ಒಂದು ಮರದೊಳಗೆ ಅಖಿಲ ಪಕ್ಷಿಗಳು ಸಂಜೆ ಒಳಗೆ ಹೊಂದಿ ಬೆಳಗಿನ ಒಳಗಲ್ಲಿ ಕೂಗುವಂತೆ ತಂದೆ ತಾಯಿ ಅನ್ನ ತಮ್ಮ ಬಂಧು ಬಾಂಧವ ಸತಿ ಸುತ ಹಿತರು ಕಾಲ ಬಂದ ನಿಮಿಷಕ್ಕೆ ನಿನಗೆ ಹೇಳದೆ ಇರುವರು ಶ್ರೀ ಸತಿ ಸುತ ಹಿತರು ನಿಜವೆಂದು ನಿರನಂಬಿ ಬರಿದ ಮೈ ಮರೆದು ಕೆಳದರು ಮಂದ ಮನುಜ ಅಂತ ಸರ್ಪಭೂಷಣ ಶಿವರು ಹೇಳಿದಂಗೆ. ಅದರ ಯಾಕೆ ಹೇಳ್ತೀರಿ ಅಳುವಂಥ ಅವಸ್ಥಿತಿ ಇಲ್ಲ ಅಂತ ತಾಯಿ ಆಶ್ಚರ್ಯನಾಥ ಋಷಿನಿಗೆ. ಇನ್ನು ರಾಜಕುಮಾರ ರಾಜಗಳ ಬೇಕಾಗಲ್ಲ ಅಂತ ಬಂದು ನಿರ್ಮೂಲ ರಾಜನ ಮುಂದೆ ಭಾಳ ದುಃಖ ಮಾಡಿ ಇದನ್ನು ಮಾಡ್ತಾನೆ ಹೇಳಿದ. ಆವಂದ ರಾಜ ನಿರ್ಮೂ ರಾಜ ಅದರ ಋಣಾನು ಬಂದ ರೂಪೇನ ಪಶು ಪತ್ನಿ ಸುತಾಳಯ ಋಣಕ್ಷಯಂ ಕ್ಷೇತ್ರ. ಎಲ್ಲಿವರೆಗೆ ಋಣ ಇರ್ತದ ಅಲ್ಲಿವರೆಗೆ ತಂದೆ ತಾಯಿ ಅಣ್ಣ ತಮ್ಮ ಇರ್ತಾರು. ಅನ್ನ ವಸ್ತ್ರದ ಋಣ, ಹೆಣ್ಣು ಹಣ್ಣಿನ ಋಣ, ಎಣ್ಣೆ ಬೆಣ್ಣೆಯ ಋಣ ತೀರಿದ ಮೋಕ್ಷಣಕ್ಕೆ ಮಣ್ಣು ಪಾಲಿನ ಸರ್ವಜ್ಞ ಅಂದಂಗೆ ಅವನ ಆಯುಷ್ಯ ತೀರೈತರ ಋಣ ತೀರಿತಿ ಹೋಗಿದನು. ಅವನ ಆತ್ಮಕ್ಕೆನ ನಾಶ ಇಲ್ಲ, ಅವ ಆತ್ಮ ಸ್ವರೂಪ ಇಲ್ಲದನು, ಅಮೃತ ಪುತ್ರನ ಅದಾನು, ಅವನ ಮರಣಿಲ್ಲ, ನೀವು ಯಾಕೆ ಹೇಳ್ತೀರಿ ಅಂದ್ರಂತ ಆ ಋಷಿ ಅಂದ. ಪುಣ್ಯಾತ್ಮ ನಿನ್ನ ದೃಷ್ಟಿಯಿಂದ ಇನ್ನ ನಾ ಏನದನು ಮನೆಯನ್ನು ಇಪ್ಪತ್ತು ಒಣವನ್ನು ಸೇರಿದನ ಕರೆ ನಿನ್ನ ಮತಿ ಏನು ನನಗೆ ಬಂದಿರಪ್ಪ. ನೀವು ಪುಣ್ಯಾತ್ಮರು ನಿಜವಾಗಿ ನಿರ್ಮೋ ರಾಜನ ಕರೆ ನೀವೆಲ್ಲರೂ ತಿಂದಿರಪ್ಪ, ನಿಮ್ಮೆಲ್ಲರ ಮತಿಗೆ ಮಂಗಲ ಆಗಿದ ಸಜ್ಜನ ಸಂಗ ನಿಮ್ಗೆ ಫಲ ಕೊಟ್ಟದ ಅಂತ ತಿಳ್ಕೊಂಡು ನಿಮ್ಮ ಮಗ ಏನು ಸತ್ತಿಲ್ಲ, ನಿಮ್ಮನ್ನು ಪರೀಕ್ಷೆ ಮುಗಿಸಲಾಗಿ ಬಂದಿದ್ದೆ ಹೊರತಾಗಿ ನಿಮ್ಮ ಮಗ ಜೀವಂತ ಅದನಪ್ಪ. ನಿಮ್ಮನ್ನು ನೋಡಿ ನಾನು ಧನ್ಯನಾದಿ. ಅದಕ್ಕೆ ಗ್ರಸ್ತಾಶ್ರಮವಿದ್ದರೂ ಕೂಡ ಧನ್ಯೋ ಗ್ರಹಸ್ಥ ಧನ್ಯೋ ಗ್ರಹಸ್ಥ ಧನ್ಯೋ ಗ್ರಹಸ್ಥ ಅಂತ ಸುದ್ದಿ ಹೋಗಿದ್ದವು. ನೀ ಧನ್ಯಪ್ಪ ಅಂತ ಆಶೀರ್ವಾದ ಮಾಡಿ ಆ ಮಹಾತ್ಮ ಭಾರತ ಅಂತ ಚರಿತ್ರೆ ಕಥೆಗಳು ಬರ್ತಾವೆಗಳು ಅಭಿಪ್ರಾಯ ಏನು ಅಂತಂದರೆ, ಈ ಸಜ್ಜನರ ಸಂಘದಿಂದ ಏನಾಗ್ತದೆ ಉತ್ತಮ ಸಂಘದಿಂದ ಆತ್ಮ ಲಾಭ ಅನ್ನುವಂಥದ್ದು ಆಗ್ತದೆ ಅಂತ ಹೇಳ್ತಾ ಶಿವಾರೂಪ ಪುಷ್ಪಗಳನ್ನು ಗುರುದೇವರ ಚರಣಾರಾಧನೆಯಲ್ಲಿ ಅರ್ಪಿಸಿ ಈ ನಾಲ್ಕು ವಾಕ್ಯಗಳನ್ನು ತಮ್ಮೆಲ್ಲರ ಕರ್ಣಕ್ಕೂ ಸದ್ಗುರುದೇವರ ಚರಣಕ್ಕೂ ಅರ್ಪಿಸಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್ ಶೇರ್ ಕಾಮೆಂಟ್ಸ್ ಮಾಡಲು ಮರೆಯದಿರಿ.